ಎಸ್ ಸಾಮಾನ್ಯವಾಗಿ ನಮಗೆ ಒಬ್ಬಂಟಿಯಾಗಿರೋದು ತುಂಬ ಬೇಜಾರಾಗುತ್ತೆ ಸಾಮಾನ್ಯವಾಗಿ ಒಂದು ದಿನವೋ ಎರಡು ದಿನವೋ ಒಬ್ಬಂಟಿಯಾಗಿರಬಹುದು ತುಂಬ ಕಷ್ಟಪಟ್ಟು ಒಬ್ಬ ವ್ಯಕ್ತಿಯನ್ನು ಮಾತಾಡದೆ ಬೇರೆಯವ್ರ ಜೊತೆ ಸ್ನೇಹ ಸಂಬಂಧ ಬೆಳೆಸ್ದೇ ಒಬ್ಬಂಟಿಯಾಗಿ ತಿರುಗಾಡ್ತಾ ಇರೋದು ತುಂಬಾ ಕಷ್ಟ ಅದರಲ್ಲೂ ಕೂಡ ನಾವು ಸಿಟಿಯಲ್ಲಿ ಇದ್ಕೊಂಡು ಕೂಡ ಒಬ್ಬಂಟಿಯಾಗಿರೋದು ತುಂಬಾ ಕಷ್ಟ ಆದರೆ ಒಬ್ಬ ವ್ಯಕ್ತಿ ಕಾಡಲ್ಲೇ ಇದ್ಕೊಂಡು ಸುಮಾರು ಇಪ್ಪತ್ತಾರು ವರ್ಷಗಳ ಕಾಲ ನೆನ್ಪಿಟ್ಕೊಳ್ಳಿ ಇಪ್ಪತ್ತಾರು ವರ್ಷಗಳ ಕಾಲ ಒಬ್ಬಂಟಿಯಾಗಿ ಇಡೀ ಕಾಡ ಸುತ್ತಾಡಿಕೊಂಡು ಇರ್ತಾನೆ ಅಂದರೆ ಹೇಗೆ ನಿಜಕ್ಕೂ ನಂಬೋದಕ್ಕೆ ಇಲ್ಲ ಆದರೆ ಅಂತಹ ಒಬ್ಬ ವ್ಯಕ್ತಿ ಇಪ್ಪತ್ತಾರು ವರ್ಷಗಳಿಂದ ಏಕಾಂಗಿಯಾಗಿ ಇದ್ದಂತಹ ವ್ಯಕ್ತಿ ಈಗ ಸಾವನ್ನಪ್ಪಿದ್ದಾರೆ ಸೊ ಯಾಕೆ ಏನಾಯಿತು ಆ ವ್ಯಕ್ತಿಗೆ ಆ ವ್ಯಕ್ತಿ ಯಾರು ಎಲ್ಲಿ ಈ ಒಂದು ಅಪರೂಪದ ವಿಚಿತ್ರವಾದ ಘಟನೆ ಎಲ್ಲಾಗಿದೆ ಅನ್ನೋ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸೊ ಅದಕ್ಕೂ ಮುನ್ನ ಕರ್ನಾಟಕ ಟಿ ವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಲವೊಂದಿಷ್ಟು ಸ್ಪೆಷಲ್ ವೀಡಿಯೋಸು ರಾಜಕೀಯ ಸಂಬಂಧಿತ ಸುದ್ದಿಗಳು ನಿಮಗೆ ನಿಷ್ಪಕ್ಷಪಾತವಾಗಿ ನಿಖರವಾಗಿ ನೀಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಎಸ್ ಇದೀಗ ಸುದ್ದಿಗೆ ಬರೋಣ ನಾನು ಆಗಲೇ ಹೇಳಿದೆ ನಮಗೆ ಒಬ್ಬಂಟಿಯಾಗಿರೋದಕ್ಕೆ ತುಂಬ ಬೇಜಾರು ಅಟ್ಲೀಸ್ಟು ಮೊಬೈಲ್ ಆದರೂ ನಮ್ಮ ಜೊತೇಲಿ ಇರಬೇಕು ಅಷ್ಟು ಅಡಿಕ್ಟ್ ಆಗಿರುತ್ತೆ ಈಗಿನ ಜನ್ರೇಷನ್ನು ಆದರೆ ಈಗ ನಾವು ಹೇಳ್ತಾ ಇರೋ ವ್ಯಕ್ತಿಗೆ ಇಪ್ಪತ್ತಾರು ವರ್ಷಗಳಿಂದ ಯಾರ ಸಂಪರ್ಕವೂ ಇಲ್ಲದೆ ಒಂದೇ ಕಡೆ ಇರದೆ ಇಡೀ ಕಾಡಲ್ಲಿ ಸುತ್ತಕೊಂಡು ಓಡಾಡಿಕೊಂಡು ಇರ್ತಕ್ಕಂಥ ಒಬ್ಬಂಟಿ ವ್ಯಕ್ತಿ ಇತ್ತ ಎಸ್ ನಾವು ಮಾತಾಡ್ತಾ ಇದ್ದೀವಿ ಬುಡಕಟ್ಟು ಜನಾಂಗದ ವ್ಯಕ್ತಿ ಬಗ್ಗೆ ಈ ಒಂದು ವ್ಯಕ್ತಿ ಹೆಸರು ಗೊತ್ತಿಲ್ಲ ಆ ವ್ಯಕ್ತಿಯ ಭಾಷೆ ಗೊತ್ತಿಲ್ಲ ಎಲ್ಲಿರ್ತಾನೆ ಯಾಕೆ ಕ್ಷಣದಲ್ಲಿ ಎಲ್ಲಿರ್ತಾನೆ ಏನು ಮಾಡ್ತಾನೆ ಏನೂ ಕೂಡ ಗೊತ್ತಾಗ್ತಿರ್ಲಿಲ್ಲ ಅಂಥ ವ್ಯಕ್ತಿ ಬ್ರೆಜಿಲ್ನ ಅಮೆಜಾನ್ ಕಾಡಲ್ಲಿ ಇದ್ದ ಸುಮಾರು ಅರವತ್ತರಿಂದ ಅರವತ್ತೈದು ವರ್ಷ ವಯಸ್ಸು ಈ ವ್ಯಕ್ತಿ ಇದೇ ಆಗಸ್ಟ್ ಮೂರನೇ ತಾರೀಕು ಸಾವನ್ನ ಅಪ್ಪಿದ್ದಾರೆ ಸೊ ವಯೋಸಹಜ ವಯಸ್ಸು ಅಥವಾ ಕಾಯಿಲೆಯಿಂದ ಸಾವನ್ನ ಅಪ್ಪಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಬ್ರೆಜಿಲ್ ಅರಣ್ಯ ಇಲಾಖೆ ಮಾಹಿತಿಯನ್ನು ಇದೆ ಆದರೆ ಯಾಕೆ ಇವ್ರ ಬಗ್ಗೆ ವಿಶೇಷವಾದ ಪ್ರೀತಿ ಯಾಕೆ ಈ ವ್ಯಕ್ತಿ ಬಗ್ಗೆ ಹೇಳಬೇಕು ಅಂದರೆ ಮ್ಯಾನ್ ಆಫ್ ದ ಹೋಲ್ ಅಂತ ಇವ್ರನ್ನ ಕರೀತಾ ಇದ್ರು ಸೊ ಕಾಡಲ್ಲಿ ಅಮೆಜಾನ್ ಕಾಡಲ್ಲಿ ವಿಚಿತ್ರವಾದ ಒಂದು ರಂಧ್ರಗಳನ್ನು ಅಂದರೆ ಕಂದಕಗಳನ್ನು ಮಾಡಿ ಅಲ್ಲಿ ಕಾಡು ಪ್ರಾಣಿಗಳನ್ನು ಭೇಟಿಯಾಡ್ತಾಯಿದ್ರು ಇವರು ಸೊ ಹಾಗಾಗಿನೇ ಇವ್ರನ್ನ ಮ್ಯಾನ್ ಆಫ್ ದಿ ಹೋಲ್ ಅಂತ ಕರೀತಾ ಇದ್ರು ಸೊ ಈಗ ಆ ವ್ಯಕ್ತಿ ಸಾವನ್ನು ಅಪ್ಪಿದ್ದಾರೆ ಯಾಕಪ್ಪ ಏನು ವಿಶೇಷ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತು ಮತ್ತು ಎಂಬತ್ತರ ದಶಕದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಎಂಬತ್ತು ಈ ಒಂದು ಕಾಲಾವಧಿಯಲ್ಲಿ ಈ ಒಂದು ಬುಡಕಟ್ಟು ಜನಾಂಗ ಏನಿತ್ತು ಅಮೆಝಾನ್ ಕಾಡಲ್ಲಿ ತುಂಬ ಜನ ಬುಡಕಟ್ಟು ಜನಾಂಗದವರು ವಾಸವಾಗಿದ್ದರು ಸುಮಾರು ಒಂದು ನೂರಿಂದ ನೂರಿಪ್ಪತ್ತು ಜನ ಒಂದೇ ಕಡೆ ವಾಸವಾಗಿ ಕಾಡಲ್ಲಿದ್ದರು ಸೊ ಈ ಸಂದರ್ಭದಲ್ಲಿ ಎಪ್ಪತ್ತು ಎಂಬತ್ತು ಸಂದರ್ಭದಲ್ಲಿ ಅಮೆಜಾನ್ನ ಕೆಲವೊಂದಿಷ್ಟು ಭೂ ಮಾಲೀಕರು ಜೊತೆಗೆ ಈ ಪ್ರಾಣಿಗಳ ಸಾಕಾಣೆ ಏನು ಸಾಗಿಸ್ತಾ ಇದ್ರು ಸ್ಮಗ್ಲಿಂಗ್ ಮಾಡ್ತಾಯಿದ್ರು ಅಂಥ ಒಂದು ಗುಂಪು ಅಮೆಝಾನ್ ಕಾಡಿಗೆ ಎಂಟ್ರಿ ಆಗಿ ಒಂದು ದೊಡ್ಡ ಹತ್ಯಾಕಾಂಡವನ್ನೇ ಮಾಡಿರ್ತಾರೆ ಎಪ್ಪತ್ತು ಮತ್ತು ಎಂಬತ್ತರ ದಶಕದಲ್ಲಿ ಆ ಒಂದು ಹತ್ಯಾಕಾಂಡದಲ್ಲಿ ತನ್ನವರೆಲ್ಲರನ್ನು ಕಳೆದುಕೊಳ್ತಾರೆ ಈ ವ್ಯಕ್ತಿ ಈ ಒಬ್ಬಂಟಿಯಾಗಿದ್ದಲ್ಲ ವ್ಯಕ್ತಿ ಈ ವ್ಯಕ್ತಿ ತನ್ನೆಲ್ಲರನ್ನು ಸುಮಾರು ನೂರಿಪ್ಪತ್ತು ಜನರನ್ನು ಕೂಡ ಹತ್ಯಾಕಾಂಡ ಆಗುತ್ತೆ ಎಲ್ಲರೂ ಕೂಡ ಬಂದೂಕನ್ನು ಇಟ್ಕೊಂಡು ಭೂಮಾಲೀಕರು ಮತ್ತು ಪ್ರಾಣಿಗಳ ಸಾಕಣೆದಾರರು ಅಂದರೆ ಸಾಗಾಣೆದಾರರು ಸ್ಮಗಲ್ ಮಾಡ್ತಾರಲ್ಲ ಅವರು ಸೊ ಅವರು ಇಡೀ ಬುಡಕಟ್ಟು ಜನಾಂಗವನ್ನೇ ಕೊಲೆ ಮಾಡ್ತಾರೆ ಹತ್ಯೆ ಮಾಡ್ತಾರೆ ಅದರಲ್ಲಿ ಕೇವಲ ಐದು ಜನ ಮಾತ್ರ ಉಳಿತಾರೆ ಸೊ ಐದು ಜನದಲ್ಲಿ ಒಬ್ಬರು ಇನ್ನು ನಾಲ್ಕು ಜನ ಬೇರೆ ಬೇರೆ ಕಡೆ ಇರ್ತಾರೆ ಬಟ್ ಇವರು ಆ ಒಂದು ಘಟನೆ ಆದಮೇಲೆ ಅವ್ರ ಜೊತೆ ವಾಸವಾಗಿರೋದಿಲ್ಲ ಆ ನಾಲ್ಕು ಜನರನ್ನು ಏನು ಕಾಡಿಂದ ನಾಡಿಗೆ ಕರ್ಕೊಂಡ್ಬರ್ತಾರೆ ಅವ್ರನ್ನ ಕರ್ಕೊಂಬಂದು ಅವ್ರಿಗೆ ನಿರಾಶ್ರಿತ ಕ್ಯಾಂಪಲ್ಲಿ ಹಾಕಿ ಅವ್ರನ್ನ ನಾಡಿನ ಜನರ ಜೊತೆ ಬಿಡ್ತಾರೆ ಸರ್ಕಾರದವರು ಆದರೆ ಈ ಒಬ್ಬ ವ್ಯಕ್ತಿ ಮಾತ್ರ ಯಾವುದೇ ಕಾರಣಕ್ಕೂ ಕಾಡಿಂದ ಹೊರಗಡೆ ಬರೋದಿಲ್ಲ ಅಂದ್ಬಿಟ್ಟು ಕಾಡಲ್ಲೇ ಇರ್ತಾರೆ ಒಂದು ಸಣ್ಣ ಗುಡಿಸ್ಲು ಹಾಕ್ಕೊಂಡಿರ್ತಾರೆ ಅಂದರೆ ಆ ಗುಡಿಸ್ಲು ಆ ಗುಡಿಸ್ಲಲ್ಲೇ ಇರ್ತಾ ಇರಲಿಲ್ಲ ಆ ವ್ಯಕ್ತಿ ಒಂದಿನ ಆ ಇನ್ನೊಂದು ದಿನ ಬೇರೆ ಎಲ್ಲೋ ಒಂದು ಗುಡಿಸಲಲ್ಲಿ ಈ ಇಡೀ ವಿಶಾಲವಾದ ಅಮೆಝಾನ್ ಮಳೆ ಕಾಡುಗಳು ಹಾಗಾಗಿ ದೊಡ್ಡವಾದ ಅರಣ್ಯ ನಮ್ಮ ಪಶ್ಚಿಮ ಘಾಟಗಳಿಗಿಂತ ಭೀಕರವಾದ ಕಾಡು ಅಮೆಜಾನ್ ಕಾಡು ಆ ಕಾಡಲ್ಲಿ ಒಬ್ಬಂಟಿಯಾಗಿ ಇಪ್ಪತ್ತಾರು ವರ್ಷಗಳಿಂದ ಇದ್ದ ಅಂದರೆ ಹೇಗಿರ್ಬೋದು ಈ ವ್ಯಕ್ತಿ ಅಂತ ನಾವು ಒಂದು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಸೊ ಎಷ್ಟರ ಮಟ್ಟಿಗೆ ಅಂದರೆ ಇದು ಈಗ ಅಮೇರಿಕನ್ ಮಾಧ್ಯಮ ಮತ್ತು ಅಂತಾರಾಷ್ಟ್ರೀಯ ಮಾಧ್ಯಮದಲ್ಲಿ ದೊಡ್ಡ ಮಟ್ಟದ ಸುದ್ದಿ ಆಗ್ತಾ ಇದೆ ಯಾಕಂದರೆ ಅಮೇಜಾನ್ ಕಾಡಲ್ಲಿ ಇದ್ದಂತಹ ಕೊನೆಯ ಬುಡಕಟ್ಟು ವ್ಯಕ್ತಿ ಈತ ನಮಗೆ ತಿಳಿದ ಮಟ್ಟಿಗೆ ಅಮೆಜಾನ್ ಕಾಡಲ್ಲಿ ಕೆಲವು ಸಣ್ಣ ಸಣ್ಣ ಎಲ್ಲೋ ದೊಡ್ಡ ಕಾಡು ಎಲ್ಲೋ ಒಂದು ಕಾಡಲ್ಲಿ ಸಣ್ಣ ಸಣ್ಣ ಮೂಲೆಗಳಲ್ಲಿ ಕೆಲವೊಂದಿಷ್ಟು ಬುಡಕಟ್ಟು ಜನಾಂಗದವರು ಮೊದಲಿಂದ ಕೂಡ ಇದ್ದರು ಸೊ ಅವರೆಲ್ಲರನ್ನೂ ಕೂಡ ಈಗ ನಗರಕ್ಕೆ ಅಥವಾ ಜನಸಂಪರ್ಕಕ್ಕೆ ಕರೆತರುವಂಥ ಪ್ರಯತ್ನವನ್ನು ಬ್ರೆಜಿಲ್ ಸರ್ಕಾರ ಮಾಡಿತ್ತು ಅವ್ರನ್ನ ಜನರ ಜೊತೆ ಒಡನಾಡಿಯಾಗಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲರೂ ಕೂಡ ಅವರಿಗೆ ಬೇರೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿ ಸೂರ್ಯನ ವ್ಯವಸ್ಥೆಯನ್ನು ಮಾಡಿ ಅವರನ್ನು ಮುಖ್ಯವಾಹಿನಿಗೆ ಕರೆತರುವಂಥ ಪ್ರಯತ್ನವನ್ನು ಕೂಡ ಆಗಿದ್ದು ಅದು ಸಕ್ಸಸ್ಫುಲ್ಲಾಗಿ ಆಯಿತು ಆದರೆ ಈ ವ್ಯಕ್ತಿ ಈ ಒಬ್ಬ ಒಬ್ಬೇ ಒಬ್ಬ ವ್ಯಕ್ತಿ ಮಾತ್ರ ಯಾರ ಜೊತೆ ಸಂಪರ್ಕಕ್ಕೂ ಸಿಗದೆ ತಾನಾಯಿತು ತನ್ನ ಪಾಡಾಯಿತು ಅಂತ ಇಟ್ಕೊಂಡು ಯಾವುದೇ ಕಾರಣಕ್ಕೂ ನಾನು ಮುಖ್ಯವಾಹಿನಿಗೆ ಜನರ ಜೊತೆ ಬೆರೆಯೋದಕ್ಕೆ ಇಷ್ಟಪಡಲ್ಲ ಅಂತ ಕಳೆದ ಇಪ್ಪತ್ತಾರು ವರ್ಷಗಳಿಂದ ಒಬ್ಬರೇ ಇದ್ದರು ಏಕಾಂಗಿಯಾಗಿ ಅವರು ಇಷ್ಟ ಬಂದಾಗ ಎಲ್ಲೋ ಒಂದು ಕಡೆ ಇರ್ತಾಯಿದ್ರು ಏನೋ ಒಂದು ತಿಂತಾಯಿದ್ರು ಅಲ್ಲೇ ಕಾಡಲ್ಲಿ ನೀರು ಇದ್ರು ಅಲ್ಲೇ ಮರದ ಕೆಳಗೋ ಮರದ ಮೇಲೂ ಎಲ್ಲೆಂದ್ರಲ್ಲಿ ಮಲ್ಕೊತಾಯಿದ್ರು ಸಣ್ಣ ಒಂದು ಗೂಡು ಹಾಕ್ಕೊಂಡಿದ್ರು ಅವರು ಹಲವಾರು ಗೂಡುಗಳು ಒಂದೇ ಗುಡಲ್ಲ ಹೇಳ್ತಿಲ್ವ ಒಂದು ಕಿಲೋಮೀಟ್ರಿಗೆ ಒಂದೊಂದು ಗೂಡು ಕಟ್ಕೊಂಡು ಅವರು ಬದುಕ್ತಾ ಇದ್ರು ಸೊ ಆ ಮಟ್ಟಿಗೆ ಇಪ್ಪತ್ತಾರು ವರ್ಷಗಳಿಂದ ಒಬ್ಬಂಟಿಯಾಗಿ ಬದುಕ್ತಾಯಿದ್ರು ಈಗ ಅವರ ಒಂದು ಸಾವಾಗಿದೆ ಸೊ ಈ ಮೂಲಕ ಅಮೆಝಾನ್ ಕಾಡಲ್ಲಿ ಇದುವರೆಗೂ ಬದುಕಿದ್ದಂತಹ ಕೊನೆಯ ಬುಡಕಟ್ಟಿನ ಜನ ವ್ಯಕ್ತಿ ಮೃತವನ್ನು ಪಟ್ಟಿದ್ದಾರೆ ಇದನ್ನು ಕನ್ಫರ್ಮ್ ಮಾಡಿದ್ದಾರೆ ಸೊ ಬ್ರೆಜಿಲ್ನ ಬುಡಕಟ್ಟು ಇಲಾಖೆ ಈ ಒಂದು ಮಾಹಿತಿಯನ್ನು ಕನ್ಫರ್ಮ್ ಮಾಡಿದೆ ಸೊ ಈ ವ್ಯಕ್ತಿ ಬಗ್ಗೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ ಕೂಡ ಮಾಡಿದರು ಆ ಡಾಕ್ಯುಮೆಂಟ್ರಿ ಮಾಡೋ ಟೈಮಲ್ಲಿ ಈ ವ್ಯಕ್ತಿಯನ್ನು ನಗರಕ್ಕೆ ಆದರೆ ಪಟ್ಟಣಕ್ಕೆ ಜನ ಇರ್ತಕ್ಕಂಥ ಏರಿಯಾಗಿ ಕರ್ಕೊಂಬರ್ಬೇಕು ಅಂತ ಕೆಲವೊಂದಿಷ್ಟು ಪ್ರಯತ್ನಗಳು ನಡೆದಿದ್ವು ಆದರೆ ಯಾವುದಕ್ಕೂ ಕೂಡ ಒಪ್ಪಿರಲಿಲ್ಲ ಸೊ ಆ ಒಂದು ಡಾಕ್ಯುಮೆಂಟ್ರಿ ಮಾಡಬೇಕಾದ್ರೆ ಅವರು ಹೇಗೆ ವಿಶಿಷ್ಟವಾಗಿ ಕೆಲವೊಂದಿಷ್ಟು ಕಂದಕಗಳನ್ನು ರಂಧ್ರಗಳನ್ನು ಮಾಡ್ತಾಯಿದ್ರು ಅನ್ನೋ ಒಂದು ವಿಚಾರ ಬೆಳಕಿಗೆ ಬಂದಿತ್ತು ಈಗಾಗಿನೇ ಅವ್ರನ್ನ ದಿ ಮ್ಯಾನ್ ಆಫ್ ಹೋಲ್ ಅಂತ ಇದ್ದರು ಸೊ ಇವರ ಒಂದು ನಿಧನಕ್ಕೆ ಸರ್ವೈವಲ್ ಇಂಟರ್ನ್ಯಾಷನಲ್ ಸಂಸ್ಥೆ ಅಂದರೆ ಈ ಬುಡಕಟ್ಟು ಜನರ ಅಧ್ಯಯನವನ್ನು ಮಾಡೋಂಥ ಸಂಸ್ಥೆ ಅವರು ಕನ್ಫರ್ಮ್ ಮಾಡಿದ್ದಾರೆ ಒಂದು ತಮ್ಮ ಒಂದು ಸಂತಾಪವನ್ನು ಕಂಬನಿಯನ್ನು ಕೂಡ ಹೇಳಿದ್ದಾರೆ ಈ ಒಂದು ಈ ವ್ಯಕ್ತಿಯ ನಿಧನಕ್ಕೆ ಸೊ ಇದ್ರ ಜೊತೆಗೆ ಅಮೆಜಾನ್ ಕಾರ್ಡ್ಗಳಲ್ಲಿ ಅಜ್ಞಾತವಾಗಿದ್ದ ಬುಡಕಟ್ಟು ಸಮುದಾಯವೊಂದರ ಕಟ್ಟ ಕಡೆಯ ಈ ಒಂದು ವ್ಯಕ್ತಿ ಸಾಯುವ ಮುಖಾಂತರ ಇಡೀ ಸಮುದಾಯವೇ ನಾಶ ಆದಂತೆ ಆಗಿದೆ ಅಂತ ಡಿ ನ್ಯೂಯಾರ್ಕ್ ಟೈಮ್ಸ್ ಕೂಡ ವರದಿ ಮಾಡ್ತಾಯಿದೆ ಸೊ ಅಲ್ಲಿಗೆ ಒಬ್ಬ ಬುಡಕಟ್ಟು ಸಮುದಾಯದ ಕಟ್ಟ ಕಡೆಯ ವ್ಯಕ್ತಿ ಅಜ್ಞಾತವಾಸ ಸೊ ಯಾರಿಗೂ ಕಾಣದೆ ಕಾಡಲ್ಲಿ ಇಪ್ಪತ್ತಾರು ವರ್ಷ ಒಬ್ಬಂಟಿಯಾಗಿ ಬದುಕಿದ್ದಾರೆ ಅಂದರೆ ಏನು ಹೇಳ್ತೀರಿ ಹೇಳಿ ನೀವೆ ಇದಿಷ್ಟು ಈ ವ್ಯಕ್ತಿಗೆ ಸಂಬಂಧಿಸಿದ ಒಂದು ಸ್ಪೆಷಲ್ ಇಂಟ್ರೆಸ್ಟಿಂಗ್ ಸ್ಟೋರಿ ಸೊ ನಿಮ್ಗೇನಾದ್ರೂ ಈ ಸ್ಟೋರಿ ಇಷ್ಟ ಐತೆ ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕೂಡ ಹಂಚ್ಕೊಳ್ಳಿ Thank you.